ವೀತು ಮತ್ತು ಅವನ ತಂಗಿ ನಿಷ್ಠಾಗೆ ಒಂದು ವಾರದಿಂದ ಸಂಭ್ರಮವೋ ಸಂಭ್ರಮ. ಸ್ಕೂಲ್ಗೆ ರಜ ಬಂದಿದೆ, ಎಲ್ಲಿಗಾದರೂ ಒಂದು ಕಡೆಗೆ ಪ್ರವಾಸ ಹೋಗಿ ಬರೋಣ ಅಂತ ಅವರ ಅಪ್ಪ ಹೇಳಿದ್ದೇ ಅದಕ್ಕೆ ಕಾರಣ. ಒಂದು ವಾರದಿಂದ ಅಮ್ಮ ಅಪ್ಪನ ಹಿಂದೆ ಮುಂದೆ ಸುಳಿಯುತ್ತಾ ಎಲ್ಲಿಗೆ ಹೋಗ್ತೀವಿ, ಏನೇನು ಮಾಡಬಹುದು ಅಂತ ಪ್ರಶ್ನೆಗಳ ಮಳೆನೇ ಸುರಿಸ್ತಾ ಇದ್ದಾರೆ. ಮೊದಲು ಬೆಂಗಳೂರಿಗೆ ಟ್ಯಾಕ್ಸಿಲಿ ಹೋಗಿ ಅಲ್ಲಿಂದ ವಿಮಾನದಲ್ಲಿ ದೆಹಲಿಗೆ ಹೋಗಬೇಕು ಅಂತ ನಿರ್ಧಾರ ಆಯಿತು. ಅವರು ಮೊದಲನೇ ಸಲ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇರೋದು. ಅದರ ಬಗ್ಗೆ ಯೋಚಿಸಿ ಯೋಚಿಸಿ ಅವರಿಗೆ ರೆಕ್ಕೆ ಬಂದಿರೋ ಹಾಗೆ ಹಾರಾಡ್ತಾ ಇದ್ದಾರೆ. ಅಕ್ಕಪಕ್ಕದ ಮನೆಯವರಿಗೆ, ಫ್ರೆಂಡ್ಸ್ಗೆ ಎಲ್ಲ ತಾವು ಟ್ರಿಪ್ಗೆ ಹೋಗ್ತಾ ಇರೋ ವಿಷಯದ ಬಗ್ಗೆ ಹೇಳಿ ಹೇಳಿ ಸುಸ್ತು ಮಾಡಿದ್ದಾರೆ. ಅಜ್ಜಿ ಮನೆಗೂ ಹೋಗಿ ಟ್ರಿಪ್ ಬಗ್ಗೆ ಹೇಳಿ ಬಂದಾಯ್ತು. ಅಂತೂ ಅವರು ಹೊರಡೋ ಗಳಿಗೆ ಬಂದೇ ಬಿಡ್ತು. ಸಾಮಾನೆಲ್ಲ ಟ್ಯಾಕ್ಸಿಲಿ ಇಟ್ಕೊಂಡು ಉತ್ಸಾಹದಿಂದ ಪ್ರಯಾಣ ಶುರು ಮಾಡಿದ್ರು. ಟ್ಯಾಕ್ಸಿಲಿ ಬೆಂಗಳೂರಿಗೆ 6 ಗಂಟೆ ಪ್ರಯಾಣ. ಕಿಟಕಿಲಿ ಮುಖ ಮಾಡಿ ಕೂತ ವೀತುಗೆ ನಿಷ್ಠಾಗೆ ಏನ್ ನೋಡಿದ್ರೂ ಹೊಸತು ಅನ್ನಿಸ್ತಾ ಇತ್ತು. ಘಟ್ಟದಲ್ಲಿ ಪ್ರಯಾಣ, ಅದರ ಮೇಲೆ ಬೆಳಗಿನ ಹೊತ್ತು ಬೇರೆ. ದಟ್ಟವಾದ ಕಾಡಿನ ಸೊಬಗು, ಒಂದು ಕಡೆ ಪ್ರಪಾತ, ಇನ್ನೊಂದು ಕಡೆ ಎತ್ತರದ ಬೆಟ್ಟ, ಬಳ್ಳಿಗಳಿಂದ ಆವರಿಸಲ್ಪಟ್ಟ ದಪ್ಪ ದಪ್ಪ ಮರಗಳು, ಹೀಗೆ ಎಲ್ಲವನ್ನೂ ನೋಡಿ ಸೋಜಿಗ ಪಡುತ್ತಾ ಅವರ ಪ್ರಯಾಣ ಸಾಗಿತು. ಘಟ್ಟ ಎಲ್ಲ ಮುಗಿದ ಮೇಲೆ ಒಂದು ಕಡೆ ಕಬ್ಬಿನ ಹಾಲಿನ ಅಂಗಡಿ ಕಂಡಿತು. ಸರಿ, ಸ್ವಲ್ಪ ಫ್ರೆಶ್ ಆಗೋಣ ಅಂತ ಕಾರ್ ನಿಲ್ಲಿಸಿದ್ರು. ವೀತು ನಿಷ್ಠ ಇಬ್ರು ಖುಷಿಯಿಂದ ಕಾರಿನಿಂದ ಇಳಿದು ಅಂಗಡಿ ಕಡೆ ನಡೆದ್ರು. ಅಪ್ಪ ಅಮ್ಮ ಕಬ್ಬಿನ ಹಾಲು ಕುಡಿತಿದ್ರೆ ಇವರು ನನಗೆ ಚಿಪ್ಸ್ ಬೇಕು, ಕೋಲ್ಡ್ ಡ್ರಿಂಕ್ ಬೇಕು ಅಂತ ಕೊಡಿಸ್ಕೊಂಡ್ರು. ಸುತ್ತಮುತ್ತ ನೋಡ್ತಾ ತಿಂತಾ ಇದ್ರು. ಒಬ್ಬ ಕಾಲೇಜ್ ಹುಡುಗ ಕೋಲ್ಡ್ ಡ್ರಿಂಕ್ ಕುಡಿತಿದ್ದ, ಇನ್ನೊಬ್ಬ ಸಣ್ಣವನು ಚಿಪ್ಸ್ ತಿಂತಾ ಇದ್ದ. ಕಬ್ಬಿನ ಹಾಲು ಕುಡಿದ ಮೇಲೆ ಎಲ್ಲರೂ ಕಾರೊಳಗೆ ಹೋಗಿ ಕೂತ್ರು. ಅವರು ನೋಡುತ್ತಿದ್ದ ಹಾಗೆ ಆ ಹುಡುಗರು ಸಹ ಅಲ್ಲಿಂದ ಹೊರಟ್ರು. ವೀತುಗೆ ಸಾಮಾನ್ಯವಾಗಿ ಕೋಲ್ಡ್ ಡ್ರಿಂಕ್ ಕೊಡಿಸೋದಿಲ್ಲವಾದ್ರಿಂದ ಇವತ್ತು ನಿಧಾನವಾಗಿ ಖುಷಿ ಪಟ್ಟುಕೊಂಡು ಕುಡಿದು ಮುಗಿಸ್ದ. ನಿಷ್ಠಾನೂ ಅಷ್ಟೇ, ಖುಷಿಯಿಂದ ತನ್ನ ಚಿಪ್ಸನ್ನ ಸವಿದಳು. ಮುಗಿದ್ಮೇಲೆ ಇಬ್ರು ಬಾಟಲ್ ಮತ್ತು ಕವರ್ ಅನ್ನು ಕಿಟಕಿಯಿಂದ ಆಚೆ ಎಸೆಯೋಕೆ ಹೋದ್ರು. ಅವರಮ್ಮ ತಕ್ಷಣ ಅವರನ್ನ ತಡೆದ್ರು. ಪುಟ್ಟ, ಹಾಗೆಲ್ಲ ಹೊರಗೆ ಕಸ ಎಸಿಬಾರ್ದು, ನಿಂಗೆ ಸ್ಕೂಲ್ನಲ್ಲಿ ಹೇಳ್ಕೊಟ್ಟಿಲ್ವಾ ಅಂತ ಅಂದ್ರು. ಅವನು ಮತ್ತೆ ಇದನ್ನೆಲ್ಲ ಏನ್ ಮಾಡೋದು ಅಂತ ಆ ಕಡೆ ಈ ಕಡೆ ನೋಡ್ದ. ಅವರಮ್ಮ ತಾಳು ತಾಳು ಅಂತ ಒಂದು ಜೂಟ್ ಬ್ಯಾಗ್ ಹೊರಗೆ ತೆಗೆದ್ರು. ಇದರಲ್ಲಿ ಹಾಕಿ ಆಮೇಲೆ ಡಸ್ಟ್ಬಿನ್ಗೆ ಹಾಕ್ಬೋದು ಅಂತ ಹೇಳಿ ಅದರಲ್ಲಿ ಹಾಕ್ಸಿ ತಮ್ಮ ಬ್ಯಾಗ್ ಒಳಗೆ ಹಾಕ್ಕೊಂಡ್ರು. ವೀತುಗೆ ನಿಷ್ಠಾಗೆ ತುಂಬಾ ಹೆಮ್ಮೆ ಅನ್ನಿಸ್ತು. ಅವನು ಹೇಳ್ದ, ಅಮ್ಮ ನಮ್ಮ ಸ್ಕೂಲ್ನಲ್ಲೂ ಹೇಳ್ತಾರೆ ಕಸ ಎಲ್ಲ ಹೊರಗೆ ಹಾಕ್ಬಾರ್ದು ಅಂತ, ಆದ್ರೆ ಯಾರೂ ಸೀರಿಯಸ್ ಆಗಿ ತಗೊಳ್ಳೋದೇ ಇಲ್ಲ. ಆ ಅಂಗಡಿ ಹತ್ರ ಅಣ್ಣ ಅವರೆಲ್ಲ ಅಲ್ಲಲ್ಲೇ ಬಿಸಾಕಿ ಹೋದ್ರು, ಎಷ್ಟೊಂದು ಗಲೀಜಾಗಿ ಕಾಣಿಸ್ತಾ ಇತ್ತು ಅಂದ. ನಿಷ್ಠಾನು ಹೌದು ಹೌದು ಅಂತ ಧ್ವನಿ ಸೇರಿಸಿದ್ಲು. ಖುಷಿಯಿಂದ ಇಬ್ರು ಮತ್ತೆ ಹೊರಗಿನ ದೃಶ್ಯಗಳಲ್ಲಿ ಮೈಮರೆತ್ರು. ಬೆಂಗಳೂರಿಗೆ ಬಂದ್ಮೇಲೆ ಅಲ್ಲಿನ ಟ್ರಾಫಿಕ್ ನೋಡಿ ಅಬ್ಬಬ್ಬಾ, ಮನೆಯಿಂದ ಇಲ್ಲಿಗೆ ಬರೋದ್ರೊಳಗೆ ಎಷ್ಟೊಂದು ವೆರೈಟಿ ನೋಡೋಕೆ ಸಿಕ್ತು ಅಂತ ಆಶ್ಚರ್ಯಪಟ್ರು. ಅಂತೂ ಇಂತೂ ಏರ್ಪೋರ್ಟ್ಗೆ ಬಂದು ಕಾರ್ ನಿಲ್ಲಿಸಿದ್ರು. ಟಿಕೆಟ್ ತೋರಿಸಿ ಒಳಗೆ ಹೋದ ಕೂಡಲೇ ಮಕ್ಕಳ ಮೊದಲ ಉದ್ಗಾರ, ವಾವ್ ಎಷ್ಟು ಚಂದ ಇದೆ, ಎಷ್ಟೊಂದು ಕ್ಲೀನ್ ಆಗಿದೆ. ಅವರ ಅಪ್ಪ ಸಾಮಾನ್ಯ ಚೆಕ್ ಇನ್ ಮಾಡಿಸೋಕೆ ಹೋದ್ರು. ವೀತೂನು ಸೂಟ್ಕೆ ಸೆಳ್ಕೊಂಡು ಹೋಗಿ ಕೊಟ್ಟು ಬಂದು ಅಮ್ಮ ಹಾಗೂ ನಿಷ್ಠಾನ ಜೊತೆ ಕುಳಿತುಕೊಂಡ. ಎಲ್ಲ ಕಡೆ ಆಶ್ಚರ್ಯದಿಂದ ಖುಷಿಯಿಂದ ನೋಡ್ತಾ ಕೂತಿದ್ರು. ಅಷ್ಟರಲ್ಲಿ ನಿಷ್ಠ ನೋಡಿದ್ಲು, ದಾರಿ ಮಧ್ಯ ಅಂಗಡಿಯಲ್ಲಿ ಸಿಕ್ಕಿದ್ದ ಅಣ್ಣ ಏರ್ಪೋರ್ಟ್ಗೂ ಬಂದಿದ್ದ. ಅವಳು ವೀತುಗೆ ಹೇಳಿದ್ಲು, ಅಣ್ಣ ಅಲ್ಲಿ ನೋಡು, ಅಂಗಡಿಯಲ್ಲಿ ಆ ಅಣ್ಣನೇ ಅಲ್ವಾ ಇದ್ದಿದ್ದು. ವೀತು ಕುತೂಹಲದಿಂದ ಅವನನ್ನೇ ನೋಡಿ, ಹೌದು ಅವನೇ ಅವನೇ, ಅಮ್ಮ ಬೇಗ ನೋಡು ಅಂದ. ಅವರಮ್ಮ ತಿರುಗಿ ನೋಡಿ, ಹಾ ಅವನೇ ಇರಬೇಕು ಅಂದ್ರು. ಅವನು ಒಂದು ಕವರ್ ಇಟ್ಕೊಂಡು ತಿಂತಾ ಇದ್ದ.
ತಿಂದು ಮುಗಿಸಿದ ಮೇಲೆ ಹೋಗಿ ಡಸ್ಟ್ಬಿನ್ ಗೆ ಕವರ್ ಎಸೆದು ಬಂದ. ವೀತುಗೆ ತುಂಬಾ ಆಶ್ಚರ್ಯ ಆಯ್ತು. ಅವನು ಅಮ್ಮನಿಗೆ ಹೇಳ್ದ, ಅಮ್ಮ ಆ ಅಣ್ಣನಿಗೆ ಗೊತ್ತು ಡಸ್ಟ್ಬಿನ್ ಗೆ ಎಸಿಬೇಕು ಅಂತ, ಆದ್ರೆ ಅಂಗಡಿ ಹತ್ರ ನೆಲಕ್ಕೆ ಎಸೆದ, ಇಲ್ಲಿ ಮಾತ್ರ ಹೋಗಿ ಡಸ್ಟ್ಬಿನ್ ಗೆ ಎಸ್ತು ಬರ್ತಿದಾನೆ, ಯಾಕೆ ಹಂಗೆ? ಅವರ ಅಮ್ಮಂಗೆ ಅವನ ಆಸಕ್ತಿ ಕಂಡು ತುಂಬಾ ಖುಷಿ ಆಯ್ತು. ಅವರು ಹೇಳಿದ್ರು, ಸರಿ ಕಣೋ, ಗೊತ್ತಿದ್ಮೇಲೂ ಯಾಕೆ ಡಸ್ಟ್ಬಿನ್ ಗೆ ಹಾಕಬಾರದು? ಏರ್ಪೋರ್ಟ್ ಅಲ್ಲಿ ಎಲ್ಲಾ ಕಡೆ ಇಷ್ಟೊಂದು ಕ್ಲೀನ್ ಆಗಿದೆ, ನಾನು ಗಲೀಜು ಮಾಡಿದ್ರೆ ಎಲ್ಲರೂ ನೋಡ್ತಾರೆ ಅಂತ ಹೆದರ್ಕೊಳ್ತಾರೆ, ದಂಡ ಹಾಕಬಹುದು ಅಂತಾನೂ ಭಯ ಪಡ್ತಾರೆ. ಆದ್ರೆ ಅಂಗಡಿ ಹತ್ರ, ಬಸ್ ಸ್ಟ್ಯಾಂಡ್ ಅಲ್ಲಿ ಮತ್ತು ಬೇರೆ ಎಲ್ಲಾ ಕಡೆ ಎಲ್ಲರೂ ಇಲ್ಲೇ ಹಾಕ್ತಾ ಇದ್ದಾರೆ, ನಾವು ಇಲ್ಲೇ ಹಾಕಿಬಿಡೋಣ ಅಂತ ಅನ್ಕೋತಾರೆ. ಅದೇ ತಪ್ಪು. ಒಬ್ಬರು ಸರಿಯಾದ ಕೆಲಸ ಮಾಡೋಕೆ ಶುರು ಮಾಡಿದ್ರೆ ಉಳಿದವರೂ ಒಬ್ಬೊಬ್ಬರಾಗಿ ಅದೇ ರೀತಿ ಮಾಡ್ತಾರೆ. ಹಾಗೆ ಮಾಡಿದ್ರೆ ಸ್ವಲ್ಪ ದಿನದಲ್ಲಿ ಎಲ್ಲಾ ಕಡೆನೂ ಏರ್ಪೋರ್ಟ್ ಸಂಸ್ಕೃತಿ ಬರಬಹುದು, ಅಷ್ಟೇ ಕ್ಲೀನ್ ಆಗಿ ಇಡಬಹುದು. ಅದನ್ನು ನಾವು ನಿರ್ಮಲ ಸಂಸ್ಕೃತಿ ಅಂತ ಹೇಳಬಹುದು. ವೀತುಗೆ ತುಂಬಾ ಸಮಾಧಾನ ಆಯ್ತು. ಅವನು ಹೇಳ್ದ, ಹೌದಮ್ಮ, ನಾನಂತೂ ಇನ್ಮೇಲೆ ಎಲ್ಲರೂ ಏನಾದರೂ ತಪ್ಪು ಮಾಡ್ತಾ ಇದ್ರೆ ನಾನೂ ಮಾಡ್ಬಿಡೋಣ ಅಂತ ಅನ್ಕೊಳ್ಳಲ್ಲ, ನನ್ನ ಫ್ರೆಂಡ್ಸ್ ಗೆಲ್ಲ ಹೇಳ್ತೀನಿ, ನಾವೆಲ್ಲ ಆ ತರ ಮಾಡೋಕೆ ಶುರು ಮಾಡಿದ್ರೆ ನಮ್ಮ ಊರು ಎಷ್ಟೊಂದು ಚೆನ್ನಾಗಿ ಆಗುತ್ತಲ್ವಮ್ಮ. ಹೂ ವೀತು, ನಿಮಗೆ ಇಷ್ಟು ಬೇಗ ಅರ್ಥ ಆಗಿದ್ದು ನೋಡಿ ನನಗೆ ತುಂಬ ಖುಷಿ ಆಗ್ತಾ ಇದೆ. ಸರಿ, ಇನ್ನೂ ಒಂದು ಮಾತು ಹೇಳ್ತೀನಿ, ನಿಮಗೆ ಅರ್ಥ ಆಗುತ್ತಾ ನೋಡೋಣ. ಈ ಕಸ ಎಲ್ಲ ಅಲ್ಲಲ್ಲೇ ಇದ್ರೆ ತುಂಬ ಕೆಟ್ಟದಾಗಿ ಕಾಣುತ್ತಲ್ವಾ? ಹೂ ಅಮ್ಮ, ಹಂಗೇನೆ ನಮ್ಮ ಮನಸ್ಸು ಬೇಡದೇ ಇರೋ ಭಾವನೆಗಳಿಂದ ತುಂಬಿಕೊಂಡು ತುಂಬ ಬೇಗ ಕೊಳೆಯಾಗಿ ಬಿಡುತ್ತೆ. ಅದಕ್ಕೆ ಆಗಾಗ ಆ ಭಾವನೆಗಳನ್ನೆಲ್ಲ ಸ್ವಚ್ಛ ಮಾಡ್ತಾ ಇರಬೇಕು. ಹಂಗಂದ್ರೆ ಏನಮ್ಮ? ನೋಡಿ ಮಕ್ಕಳೇ, ನಾವು ದಿನಾ ಮಾಡ್ತಾ ಇರೋ ಕೆಲಸದಲ್ಲಿ ಕೆಲವು ಸರ್ತಿ ಇನ್ನೊಬ್ಬರನ್ನ ನೋಡಿದ್ರೆ ಹೊಟ್ಟೆ ಕಿಚ್ಚಾಗುತ್ತೆ, ಕೆಲವು ಸರ್ತಿ ತುಂಬ ಸಿಟ್ಟು ಬರುತ್ತೆ, ಕೆಲವು ಸಾರಿ ಇನ್ನೊಬ್ಬರಿಗೆ ಸಿಟ್ಟು ಬರೋ ಹಾಗೆ ಮಾಡ್ತೀವಿ, ಕೆಲವು ಸರ್ತಿ ಯಾರಿಗಾದರೂ ಏನಾದರೂ ಕೆಟ್ಟದಾದರೆ ಹಾಗೆ ಆಗಬೇಕು ಅವ್ರಿಗೆ ಅಂತ ಒಳಗೊಳಗೆ ಖುಷಿ ಆಗುತ್ತೆ. ಇನ್ನು ಕೆಲವು ಸಾರಿ ನಾನೇ ಹೆಚ್ಚು ಅಂತ ಜಂಬ ಬರುತ್ತೆ, ಇನ್ನು ಕೆಲವು ಸರ್ತಿ ನಮ್ಮ ಹತ್ರ ಇದ್ರೂ ಇನ್ನೂ ಬೇಕು ಇನ್ನೂ ಬೇಕು ಅಂತ ಅನಿಸುತ್ತೆ. ಈ ಥರ ಏನೇನೋ ಕೆಟ್ಟ ಭಾವನೆಗಳು ನಮ್ಮ ಮನಸ್ಸಲ್ಲಿ ಆಗಾಗ ಬರ್ತಾ ಇರುತ್ತವೆ. ಇದರಿಂದ ನಮ್ಮ ಆತ್ಮ ಪ್ರದೇಶದಲ್ಲಿ ಕರ್ಮಾಣುಗಳು ಪ್ರವೇಶ ಮಾಡ್ತವೆ, ಇದಕ್ಕೆ ಆಶ್ರವ ಅಂತ ಹೇಳ್ತಾರೆ. ಕಸನ ಒಂದು ಕಡೆ ಹಾಗೆ ಬಿಟ್ಟರೆ ಅದು ಗಂಟಿಯಾಗಿ ಅಂಟ್ಕೊಂಡ್ಬಿಡುತ್ತಲ್ವಾ, ಅದೇ ಥರ ಕರ್ಮಗಳು ಆತ್ಮ ಪ್ರದೇಶದಲ್ಲಿ ಸೇರಿಬಿಡ್ತವೆ, ಅದನ್ನು ಬಂಧ ಅಂತ ಹೇಳ್ತಾರೆ. ಕಸನ ನೇರವಾಗಿ ಕಸದ ಡಬ್ಬೆಗೆ ಹಾಕೋ ಹಾಗೆ ನಮ್ಮ ಭಾವನೆಗಳನ್ನು ಬರದೇ ಇರೋ ಹಾಗೆ ತಡೆದ್ರೆ ಕರ್ಮಗಳನ್ನು ತಡಿಬಹುದು, ಅದಕ್ಕೆ ಸಂವರ ಅಂತ ಹೇಳ್ತಾರೆ. ಇನ್ನು ಕಸ ಬಂದು ಗಟ್ಟಿಯಾಗಿ ಸೇರಿದ ಮೇಲೆ ಅದನ್ನು ಸ್ವಚ್ಛ ಮಾಡೋ ಹಾಗೆ ಕರ್ಮಗಳನ್ನು ಬಂಧ ಆದಮೇಲೆ ಹೊರಗೆ ಹಾಕೋದಕ್ಕೆ ನಿರ್ಜರ ಅಂತಾರೆ. ಅಮ್ಮ, ಅದೆಂಗಮ್ಮ ಭಾವನೆಗಳನ್ನು ಹುಡುಕಿ ಹೊರಗೆ ಹಾಕೋದು? ಸರಿ ನೋಡು, ಸುಲಭವಾಗಿ ಹೇಳ್ತೀನಿ. ದಿನಾ ಒಂದ್ಸಾರಿ ನಾನು ಈ ದಿನ ಏನೇನು ಮಾಡಿದೆ ಅಂತ ಜ್ಞಾಪಕ ಮಾಡ್ಕೋಬೇಕು. ಅವಾಗ ಯಾರ್ಯಾರಿಗೆ ನೋವು ಮಾಡಿದ್ವಿ, ಏನೇನು ತಪ್ಪು ಮಾಡಿದ್ವಿ ಅಂತ ನಮಗೆ ಸರಿಯಾಗಿ ಅರ್ಥ ಆಗುತ್ತೆ. ಯಾರ ಮುಂದೆ ಸುಳ್ಳು ಹೇಳಿದ್ರೂ ನಮಗೆ ನಾವೇ ಸುಳ್ಳು ಹೇಳೋಕ್ಕೆ ಆಗಲ್ಲ ಅಲ್ವಾ? ಅದರಿಂದ ದಿನಾ ಈ ರೀತಿ ಮಾಡ್ತಾ ಇದ್ರೆ ನಿಧಾನವಾಗಿ ನಮ್ಮ ಭಾವನೆಗಳನ್ನು ನಿಯಂತ್ರಿಸೋ ಶಕ್ತಿ ನಮಗೆ ಬರುತ್ತೆ, ಹಾಗೆ ನಮ್ಮ ಮನಸ್ಸು ಸ್ವಚ್ಛವಾಗ್ತಾ ಹೋಗುತ್ತೆ, ನಿರ್ಮಲ ಮನಸ್ಸು ನಮ್ಮದಾಗುತ್ತೆ. ಸರಿಮ್ಮ, ನಾನು ಪ್ರಯತ್ನ ಪಡ್ತೀನಿ ಅಂದ ವೀತು. ಅಷ್ಟರಲ್ಲಿ ಅವರಪ್ಪ ಚೆಕ್ ಇನ್ ಮಾಡಿಸಿ ಬಂದರು. ಎಲ್ಲರೂ ಉತ್ಸಾಹದಿಂದ ಏರ್ಪೋರ್ಟ್ ಒಳಗಡೆಗೆ ಹೆಜ್ಜೆ ಹಾಕಿದ್ರು. ಅವರ ದೆಹಲಿ ಪ್ರಯಾಣ ಶುರು ಆಯಿತು. ವೀತು ಮತ್ತು ನಿಷ್ಠಾ ಮಾತ್ರ ಅವತ್ತಿಂದ ತಾವು ಕಲಿತ ನಿರ್ಮಲ ಜೈನ ಸಂಸ್ಕೃತಿಯ ಪಾಠವನ್ನು ಚಾಚೂ ತಪ್ಪದೆ ಪಾಲಿಸ್ತಾ ಇದ್ದಾರೆ. ನೀವು ಪಾಲಿಸ್ತೀರಲ್ವಾ?